ನಮಸ್ಕಾರ ಗುರುವೆ ವೆಲ್ಕಮ್ ಬ್ಯಾಕ್ ಟು ಚುರುಮರಿ ಸುನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಉದಯ್ಪುರ್ನ ಮಹಾರಾಣ ಪ್ರತಾಪ್ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ನಮ್ಮ ಫೇಮಸ್ ಉದಯ್ಪುರ್ನ ಸಿಟಿ ಪ್ಯಾಲೇಸ್ ನೋಡೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಚುರುಮರಿ ಸುನಿಲ್ ಯೂಟ್ಯೂಬ್ ಚಾನಲ್ ನಾವು ಡೇ ಹೊರಡ್ತಾ ಇದ್ದೀವಿ ನಮ್ಮ ಕ್ಯಾಬು ಇನ್ನೇನು ಬರುತ್ತೆ ರೂಮ್ನ ಕ್ಲೋಸ್ ಮಾಡಿದ್ವಿ ಗುರುವೆ ಬನ್ನಿ ನೋಡೋಣ ಇವತ್ತೇನೇನು ತೋರಿಸ್ಕೊಂಡು ಎಲ್ಲೆಲ್ಲಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಫೈನಲಿ ನಮ್ಮ ರೆಸಾರ್ಟಿನ ಕಾರ್ ಬಂತು ಪಿಕ್ ಮಾಡಲಿಕ್ಕೆ ಬನ್ನಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇರೋದು ಉದಯ್ಪುರ್ನ ಸಿಟಿ ಪ್ಯಾಲೆನ್ಸ್ನ ಎಂಟ್ರೆನ್ಸ್ ಗುರುವೆ ಇದು ಇಲ್ಲಿ ನಾವು ನಮ್ಮ ಗಾಡಿನ ಪಾರ್ಕ್ ಮಾಡಿ ಆಲ್ಮೋಸ್ಟ್ ಒಂದು ಇನ್ನೂರು ಮೀಟ್ರ್ ಮುಂದೆ ನಡ್ಕೊಂಡು ಹೋದರೆ ನಮಗೆ ಸಿಗೋದು ಸಿಟಿ ಪ್ಯಾಲೇಸ್ ಈ ಸಿಟಿ ಪ್ಯಾಲೇಸ್ ಪಕ್ಕನೇ ಇರೋದು ಪಿಚೋಲೆ ಲೇಕ್ ಈ ಪಿಚೋಲೆ ಲೇಕ್ನ ಮಹಾರಾಜರು ಸೌಂದರ್ಯ ಸವಿಲಿಕ್ಕೆ ಅಂತ ಆರ್ಟಿಫಿಷಿಯಲ್ ಆಗಿ ಹ್ಯೂಮನ್ ಮಾಡಿರೋ ಲೇಕ್ ಇದು ನೀವು ನೋಡ್ತಾ ಇದ್ದೀರಲ್ಲ ಈ ಪ್ಯಾಲೇಸು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಫ್ಲೋರು ಕಟ್ಟಿದ್ದಾರೆ ಈ ಪ್ಯಾಲೇಸ್ ಗುರುವೆ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಫಸ್ಟ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಮೈಸೂರು ಅರಮನೆ ಗುರುವೆ ಇದನ್ನು ಸಾವಿರದ ಐನೂರ ಐವತ್ತೈದರಲ್ಲಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕ್ಲೋಸ್ ಮಾಡಿದ್ರು ಗುರು ಆಲ್ಮೋಸ್ಟ್ ಒಂದು ನಾನ್ನೂರು ವರ್ಷ ಈ ಅರಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಒಬ್ಬ ಮಾಡಿರೋದಲ್ಲ ಅಲ್ಲ ಗುರುವೇ ಇಪ್ಪತ್ತೆರಡು ರಾಜರು ಮಾಡಿರೋದು ಬನ್ನಿ ಸಿಟಿ ಪ್ಯಾಲೇಸ್ಗೆ ಎಂಟ್ರಿ ಹೊಡೆಯೋಣ ಇವಾಗ ನೋಡ್ತಾ ಇದ್ರಲ್ಲ ಇದು ಈ ಜಾಗ ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗಿನ ರಾಜರು ಇರೋ ಜಾಗ ಇಲ್ಲಿಗೆ ನಮಗೆ ಎಂಟ್ರಿ ಇಲ್ಲ ಗುರು ಇವಾಗ ಇರೋ ರಾಜರು ಅರವಿಂದ್ ಸಿಂಗ್ ಮೇವಾರ್ ಅನ್ನೋರು ಇದಿಷ್ಟು ನೋಡಿ ಇವಾಗ ರಾಜರಿಗೆ ಇರೋ ಅರಮನೆ ಇಲ್ಲಿಗೆಲ್ಲ ವಿತೌಟ್ ಪರ್ಮಿಷನ್ ಅಲೋ ಇಲ್ಲ ಈ ಅರ್ಬನಲ್ಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಟೂರಿಸ್ಟ್ಗೆ ವ್ಯೂ ಮಾಡಲಿಕ್ಕೆ ಜಾಗ ಇದೆ ಇನ್ನೂ ಉಳಿದಿದ್ದು ಸಿಕ್ಸ್ಟಿ ಪರ್ಸೆಂಟು ರಾಜರಿದ್ದಾರೆ ಮತ್ತು ಎಲ್ಲ ಕಮರ್ಷಿಯಲ್ ಮಾಡಿ ಹೋಟೆಲ್ಗಳನ್ನು ಮಾಡಿದ್ದಾರೆ ಎಂಟ್ರೆನ್ಸಿಂದ ನಾವಿವಾಗ ಒಳಗಡೆ ಬಂದ್ವಿ ನೀವು ನೋಡ್ತಿದ್ದೀರಲ್ಲ ಉದಯ್ಪುರ್ನ ಎಂಟ್ರೆನ್ಸು ಇದೇ ಗುರುವೆ ಉದಯ್ಪುರ್ ಸಿಟಿ ಪ್ಯಾಲೇಸ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಹಿಂಗೆ ನೋಡ್ಕೊಂಡು ನಾನು ಸಿಟಿ ಪ್ಯಾಲೇಸ್ ಒಳಗಡೆ ಇನ್ನೂ ಏನೇನಿದೆ ಅಂತ ಇಲ್ಲಿ ನಿಮಗೆ ಒಂದು ಸೂರ್ಯೊಂದು ಗೋಲ್ಡ್ ಗೋಲ್ಡಲ್ಲಿ ಮಾಡಿರೋದು ಕಾಣ್ತಾ ಇದೆ ಅದರ ಡೀಟೇಲ್ಸ್ನ ಆಮೇಲೆ ಒಳಗಡೆ ಹೋದ ಮೇಲೆ ಕೊಡ್ತೀನಿ ನಿಮಗೆ ಇನ್ನೂ ಒಂದು ಡೀಟೇಲ್ಸ್ ಕೊಡಬೇಕು ಇಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಅದು ಲಿಫ್ಟ್ ಗುರುವೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಲೆಕ್ಟ್ರಿಸಿಟಿ ಬಂದಾಗ ಕನ್ಸ್ಟ್ರಕ್ಟ್ ಮಾಡಿರೋದು ಇನ್ನೂ ಅದು ಪ್ರೆಸೆಂಟ್ ವರ್ಕಿಂಗ್ ಕಂಡೀಷನಲ್ಲಿದೆ ನಾವು ಸಿಟಿ ಪ್ಯಾಲೇಸ್ ಒಳಗಡೆ ಬಂದ್ವಿ ಇನ್ನೂ ನೋಡಿ ಏನೇನೋ ಕನ್ಸ್ಟ್ರಕ್ಷನ್ಗಳೆಲ್ಲ ಆಗ್ತಾ ಇದ್ದಾವೆ ಚಿಕ್ಕ ಪುಟ್ಟದು ಇನ್ನು ಇನ್ನೂ ಒಂದು ವಿಷಯ ಗೊತ್ತಾಗಬೇಕು ಅಂದರೆ ಗುರುವೆ ಈ ಎಂಟೈರ್ ಪ್ಯಾಲೇಸ್ನ ವಿತೌಟ್ ಸಿಮೆಂಟು ಕನ್ಸ್ಟ್ರಕ್ಟ್ ಮಾಡಿರೋದು ಎಲ್ಲದನ್ನು ಸ್ಟೋನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಪ್ಯಾಲೇಸ್ ಒಳಗಡೆ ಅಂತೂ ಶೆಕೆನ ತಡಿಲಿಕ್ಕೆ ಆಗಲಿಲ್ಲ ಗುರುವೆ ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಪ್ರೆಸೆಂಟ್ ಇವಾಗ ಇರೋ ರಾಜರ ಕುದುರೆಗಳನ್ನು ಇಲ್ಲಿ ಸಾಕಿದ್ದಾರೆ ಇವಕ್ಕೆ ಹೆಸರು ಬಂದ್ಬಿಟ್ಟು ರಾಜ್ ಸ್ವರೂಪ್ ರಾಜಮಕೂರ್ ಅಶ್ವರಾಜ್ ಅಂತ ಹೆಸರುಗಳನ್ನು ಇಟ್ಟಿದ್ದಾರೆ ನಾವು ಹಿಂಗೆ ನೋಡ್ತಾ ನೋಡ್ಬೋದು ನೀವು ಆ ಕುದುರೆಗಳು ಎಷ್ಟು ಬಲಿಷ್ಠವಾಗಿದೆ ಅಂತ ಇವಾಗಲೂ ಸತ ಕುದುರೆಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ರಾಜರು ಅಂದರೆ ಮೆಚ್ಚಬೇಕಾಗಿದೆ ನಾವೀಗ ಪ್ಯಾಲೇಸ್ನ ಮ್ಯೂಸಿಯಂ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಗುರು ನೋಡಿ ಅದರ ಡಿಸೈನ್ ನೋಡಿ ಯಾವ ಥರ ಇದೆ ಅಂತ ನಮ್ಮ ಗಣೇಶ ಅವರು ನಮ್ಮನ್ನು ವೆಲ್ಕಮ್ ಮಾಡಿದರು ಈ ಗಣೇಶ ಸುಮಾರು ನಾನ್ನೂರು ವರ್ಷ ಹಳೆಯ ವಿಗ್ರಹ ಆಗಿದೆ ಇದನ್ನು ಒಂದು ಸಲ ಮಾಡಿಕೊಂಡು ನಾವು ಒಳಗಡೆ ಬಂದರೆ ನೋಡಿ ಮೊದಲನೇದು ಸಾವಿರದ ಐನೂರ ಐವತ್ತೈದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಂಥ ಪ್ಯಾಲೇಸ್ ಇದು ಇವಾಗ ನೀವು ನೋಡ್ತಾ ಇರೋದು ಇದು ಬೆಲ್ಜಿಯಮ್ ಗ್ಲಾಸ್ ಬಿಸಿಲು ಬರೋದ್ಕಿಂತ ಮುಂಚೆ ಇದು ಬ್ಲೂ ಕಲರ್ ಇರುತ್ತೆ ಬಿಸಿಲು ಮೇಲೆ ಹಳದಿ ಕಲರ್ಗೆ ಟರ್ನ್ ಆಗುತ್ತೆ ಆಗಿನ ಕಾಲದಲ್ಲಿ ಫೋಟೋಗ್ರಫಿ ಇರಲಿಲ್ಲ ಹಾಗಾಗಿ ಯುದ್ಧ ನಡೆದಿರೋದನ್ನು ರಾಣಾ ಪ್ರತಾಪ್ ಸಿಂಗ್ ಅವರ ಯುದ್ಧದ ಒಂದು ಫುಲ್ಲು ಡೀಟೇಲ್ಸ್ನೇ ಅಲ್ಲಿ ಪಿಕ್ಚರ್ ಮಾಡಿ ಹಾಕಿದ್ದಾರೆ ಇವೆಲ್ಲ ನೋಡ್ಬೋದು ನೀವು ರಾಣಾ ಪ್ರತಾಪ್ ಸಿಂಹ ಅವರು ಯುದ್ಧಕ್ಕೆ ಅಂತ ಯೂಸ್ ಮಾಡ್ತಿದ್ದ ಗ್ಯಾಜೆಟ್ಸ್ಗಳು ಸರಿಸುಮಾರು ಮೂವತ್ತೈದು ಕೆ ಜಿಯಷ್ಟು ಗ್ಯಾಜೆಟ್ಸ್ಗಳನ್ನೆಲ್ಲ ಹಾಕ್ಕೊಂಡು ಯುದ್ಧ ಮಾಡ್ತಿದ್ರಂತೆ ಗುರುವೆ ಇವೆಲ್ಲ ಬಿಲ್ಲು ಬಾಣಗಳು ಅವ್ರದ್ದು ಹಂಗೆ ಮುಂದೆ ಹೋಗೋಣ ಬನ್ನಿ ನೀವಿವಾಗ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಹೋಲಿ ಸಾಯಿಲ್ ಆಫ್ ಹಳದಿ ಗಟಿ ಅಂತ ಈ ಮಣ್ಣಿಂದಲೇ ಇಲ್ಲಿ ಫಸ್ಟು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ಅದನ್ನು ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ನೆನಪಿಗೋಸ್ಕರ ಮತ್ತು ಟೂರಿಸ್ಟ್ಗಳು ಬಂದ್ರಾಗ ತೋರಿಸ್ಲಿಕ್ಕೆ ಅಂತಲೇ ನೀವು ನೋಡ್ತಾ ಇರೋದು ಎಲ್ಲ ಮಹಾರಾಜರುಗಳು ಯಾವ್ಯಾವ ಕಾಲದಿಂದ ಯಾವ್ಯಾವ ಕಾಲದ ಆಡಳಿತನ ಮಾಡಿದರೆ ಅಂತ ಗುರುವೇ ನೀವು ನೋಡ್ತಾ ಇರೋದು ಲಕ್ಕುಕ ಕುಂದ್ ಅಂತ ಇದು ಒಂದೇ ಮಾರ್ಬಲಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿದರೆ ನೋಡಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಿದ್ರಪ್ಪ ಅಂದರೆ ಹೊಸದಾಗಿ ಯಾರು ರಾಜ ಆ ಉದಯ್ಪುರ್ ಸಿಟಿಗೆ ಆದ ಅಂದರೆ ಅದರ ತುಂಬ ಬೆಳ್ಳಿ ಕಾಯಿನ್ಗಳನ್ನೆಲ್ಲ ತುಂಬಿ ಜನಗಳಿಗೆ ಹಂಚಲಿಕ್ಕೆ ಅಂತ ಬಳಸ್ತಾ ಇದ್ರಂತೆ ನಾವಿವಾಗ ಇರೋದು ಫೋರ್ತ್ ಫ್ಲೋರಲ್ಲಿ ವಾಡಿ ಮಹಲ್ ಗಾರ್ಡನ್ ಇಲ್ಲಿ ನೂರ ಎಂಟು ಕಂಬಗಳಿದೆ ಗುರುವೆ ಸುತ್ತ ನೀವು ನೋಡ್ತಾ ಇದ್ದೀರಲ್ಲ ಮಾರ್ವಾಡಿಗಳೆಲ್ಲ ತುಂಬ ಹೋಳಿನ ತುಂಬ ಚೆನ್ನಾಗಿ ಮಾಡ್ತಾರೆ ರಾಜರು ಇಲ್ಲಿ ಹೋಳಿ ಆಡಲಿಕ್ಕೆ ಈ ಜಾಗನ ಬಳಸ್ಕೋತಾ ಇದ್ರಂತೆ ಇಲ್ಲೊಂದು ವಿಸ್ಮಯನೂ ನೋಡ್ಬೋದು ಗುರುವೆ ನಾವಿರೋದು ಫೋರ್ತ್ ಫ್ಲೋರಲ್ಲಿ ಮರ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡು ಹೆಂಗೆ ಗಾರ್ಡನ್ ಮಾಡಿದಾರಲ್ಲ ಗುರುವೆ ಇನ್ನೂ ಹಿಂಗೆ ಮುಂದೆ ಹೋದರೆ ನೀವು ನೋಡ್ತಾ ಇರೋದೆಲ್ಲ ಬೆಲ್ಜಿಯಂ ಗ್ಲಾಸ್ಗಳು ಗುರು ಇವೆಲ್ಲ ನ್ಯಾಚುರಲ್ ಗ್ಲಾಸ್ಗಳು ಯಾವುದೇ ಥರ ಪೇಂಟ್ ಆಗದೆ ಮಾಡಿರೋ ಗ್ಲಾಸ್ಗಳು ಇವೆಲ್ಲ ಇವನ್ನು ಆಗಿನ ಕಾಲದಿಂದಲೇ ಹೊರಗಡೆ ಹೊರೆ ದೇಶದಿಂದ ಎಲ್ಲ ತರಿಸ್ಕೊಂಡು ಮಾಡಿದ್ದಾರೆ ನೋಡಿಗ್ರೆ ನಾವಿರೋದೀಗ ಶಿಶ್ ಮಹಲ್ ಈ ಮಹಲ್ ತುಂಬ ಬರೀ ಗ್ಲಾಸಲ್ಲೇ ಫುಲ್ಲು ಫಿನಿಶಿಂಗ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಕೆಳಗಡೆ ಫ್ಲೋರಿಂಗು ಕೂಡ ಗ್ಲಾಸ್ನಲ್ಲೇ ಮಾಡಿದ್ದಾರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಫ್ಲೋರಿಂಗ್ನ ಗ್ಲಾಸಲ್ಲಿ ಮಾಡಿರೋದು ನಿಮಗೆ ಇಷ್ಟ್ರಿ ಸಿಗೋದು ಇದೇ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ರಾಜ ಮಹಾರಾಜರ ಎರಡು ಸಾವಿರ ವರ್ಷಗಳ ಅವರ ಆಲ್ಬಮ್ಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ರಾಜಗಳ ಯಾವುದಾದ್ರು ಒಂದು ಬಂಗೀಲಿ ಇದ್ದಿದ್ದನ್ನು ಪೇಂಟಿಂಗ್ ಮಾಡಿ ಇದರಲ್ಲಿ ಹಾಕಿದ್ದಾರೆ ಪೇಂಟಿಂಗ್ ಅಂದ ತಕ್ಷಣ ಇನ್ನೂ ಒಂದು ಕಡೆ ಜ್ಞಾಪಕ ಆಯಿತು ಗುರು ಈ ರೂಮ್ ತುಂಬ ಯಾವ್ಯಾವ ಯುದ್ಧ ಆಯಿತೋ ಏನೋ ಅದರದ್ದು ಎಲ್ಲ ಪೇಂಟಿಂಗು ತ್ರೀ ಸಿಕ್ಸ್ಟಿ ಡಿಗ್ರಿಲೂ ಸತ ನಿಮಗೆ ಫುಲ್ ಪೇಂಟಿಂಗೇ ಕಾಣ್ತಾ ಇದೆ ನೋಡಿ ಎಲ್ಲ ಚಿಕ್ ಚಿಕ್ ತಕ್ ಚಿಕ್ ಚಿಕ್ ತಕ್ ಪೇಂಟಿಂಗ್ ಮಾಡಿ 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 ವಾಲ್ ತುಂಬ ಇಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ ಇಷ್ಟಾದಮೇಲೆ ನಾವು ಮುಂದೆ ಹೋಗ್ತಾ ನಿಮಗೆ ಎಂಟೈರ್ ಉದಯ್ಪುರ್ನ ತೋರಿಸ್ತೀನಿ ಬನ್ನಿ ಗುರುವೆ ನೋಡ್ತಾ ಇದ್ದೀರಲ್ಲ ಉದಯ್ಪುರ್ನ ವೈಟ್ ಸಿಟಿ ಅಂತ ಕರೀತಾರೆ ಗುರುವೆ ರಾಜಸ್ಥಾನಲ್ಲಿ ಇನ್ನೂ ಒಂದು ಎರಡು ಮೂರು ಸಿಟಿಗೆ ಕಲರ್ ರೇಸ್ ಕೋಡಿಂಗಲ್ಲಿ ಕರೀತಾರೆ ಜೈಪುರ್ನ ಪಿಂಕ್ ಸಿಟಿ ಅಂತಾರೆ ಜೋಧ್ಪುರ್ನ ಬ್ಲೂ ಸಿಟಿ ಅಂತಾರೆ ಉದಯ್ಪುರ್ನ ಮಾತ್ರ ವೈಟ್ ಸಿಟಿ ಅಂತಾರೆ ನೋಡ್ತಾ ಇದ್ದೀರಲ್ಲ ಎಲ್ಲ ವೈಟಾಗಿ ಕಾಣ್ತಾ ಇದೆ ನಾವಿವಾಗ ಟಾಪ್ ಫ್ಲೋರಲ್ಲಿ ಇದ್ದೀವಿ ಗುರುವೆ ಇದು ಬಂದ್ಬಿಟ್ಟು ಫಿಫ್ತ್ ಫ್ಲೋರಲ್ಲಿ ಇಲ್ಲೂ ನೋಡಿ ಸುತ್ತಮುತ್ತ ಎಲ್ಲ ಬೆಲ್ಜಿಯಂ ಗ್ಲಾಸ್ಗಳನ್ನೆಲ್ಲ ಹಾಕಿ ಇಲ್ಲಿಂದ ಒಂದು ವ್ಯೂ ಸಿಗುತ್ತೆ ನಿಮಗೆ ಆ ಕಡೆ ನೋಡ್ಬೋದು ಪಿಚೋಲೆ ಲೇಕು ಫುಲ್ ಕಾಣುತ್ತೆ ಮತ್ತು ಇಲ್ಲೂ ನೋಡಿ ನಿಮಗೆ ಈ ರೂಮಲ್ಲಿ ಬೆಲ್ಜಿಯಂ ಗ್ಲಾಸ್ ರಾಜರು ಮುಂಚಿನಿಂದಲೂ ಡೈಲಿ ಸೂರ್ಯನ ನೋಡ್ದಲೇ ಅವರು ಊಟನೇ ಮಾಡ್ತಾ ಇರಲಿಲ್ವಂತೆ ಗುರು ಇದೇ ಕಿಂಡಿಲಿ ಅವರು ಸೂರ್ಯನ ನೋಡಿ ಊಟ ಮಾಡ್ತಾ ಇದ್ದಿದ್ದು ಅಂತ ಇಲ್ಲಿ ಪ್ರತೀತಿ ಇದೆ ಇವಾಗಲೂ ಕೂಡ ರಾಜರು ಪರಂಪರೆಯರು ಎಷ್ಟೋ ಜನ ಸೂರ್ಯನ ನೋಡ್ದಲೇ ಊಟನೇ ಮಾಡಲ್ವಂತೆ ಇಲ್ಲಿ ಇವಾಗ ತೋರಿಸ್ತಾ ಇರೋದು ರಾಜ ಒಬ್ಬ ಹದಿನೆಂಟನೇ ವಯಸ್ಸಿನಲ್ಲಿ ಕುದುರೆಯಿಂದ ಬಿದ್ದುಬಿಟ್ಟು ಕಾಲು ಪ್ಯಾರಾಲಿಸಿಸ್ ಆಗಿತ್ತಂತೆ ಅದಕ್ಕಾಗಿ ಅವ್ರಿಗೋಸ್ಕರ ನೋಡಿ ಆಗಿನ ಕಾಲದಲ್ಲೇ ವೀಲ್ ಚೇರ್ನ ಮಾಡಿಟ್ಟಿದಾರಲ್ಲ ಗುರು ವೀಲ್ ಚೇರ್ ಜೊತೆಗೆ ಅವರಿಗೆ ಸಪ್ರೇಟಾಗಿ ಕಮೋಡಿರೋ ಟಾಯ್ಲೆಟ್ನೂ ಮಾಡಿದ್ದಾರೆ ಗುರು ಇದು ಬಂದ್ಬಿಟ್ಟು ಫ್ರೆಂಚ್ ಸ್ಟೈಲಿನ ಟಾಯ್ಲೆಟ್ ಗುರುವೆ ಆಗಿನ ಕಾಲದಲ್ಲೇ ನೋಡಿ ರಾಜರಿಗೆ ಯಾವ್ಯಾವ ಫೆಸಿಲಿಟಿ ಬೇಕು ಅಂದರೆ ಯಾವ್ಯಾವ ದೇಶದಿಂದ ಏನೇನೋ ಮಾಡಿಸಿ ತರಿಸ್ತಾ ಇದ್ದರು ನಿಮಗೆ ಇದೇ ಥರ ಮುಂದೆ ಹೋಗ್ತಾ ಇಲ್ಲಿ ನೀವು ನೋಡ್ಬೋದು ಸೂರ್ಯನ ಅವರು ಇಲ್ಲಿಂದಲೇ ನೋಡಿ ಪ್ರತಿನಿತ್ಯ ಅವರು ಊಟನ ಮಾಡ್ತಾ ಇದ್ದಿದ್ದು ಈ ಕೆಲವು ಟೈಮಲ್ಲಿ ಮಾನ್ಸೂನ್ ಟೈಮಲ್ಲಿ ಸೂರ್ಯ ಕಾಣಲ್ಲ ಅಂದ ಕಾರಣದಾಗೆ ಏನು ಮಾಡಿದರು ಅಂದರೆ ಇಲ್ಲಿ ನೋಡ್ತಾ ಇದ್ದರಲ್ಲ ಇದು ಸರಿಸುಮಾರು ಒಂದು ಕೆ ಜಿ ಪ್ಯೂರ್ ಗೋಲ್ಡಲ್ಲಿ ಮಾಡಿರೋ ಸೂರ್ಯನ ಪ್ರತಿಬಿಂಬ ಇದು ಮಾನ್ಸೂನ್ ಕಾಲದಲ್ಲಿ ಸೂರ್ಯ ಕಾಣಲಿಲ್ಲ ಅಂದರೆ ಇದೇ ಸೂರ್ಯ ದೇವಂಗೆ ಅವರು ಪೂಜೆ ಮಾಡಿ ಉಪಹಾರನ ಸೇವಿಸ್ತಾ ಇದ್ರು ಅಂತ ಹೇಳ್ತಾರೆ ಗುರುವೆ ಗುರುವೆ ಇಷ್ಟಾತಂಕ ನಾವು ರಾಜ ಇದ್ದಿದ್ದ ಅರಮನೆನ ನೋಡ್ಕೊಂಡು ಬಂದ್ವಿ ಈಗ ರಾಣಿ ಜೀನಾ ಮಹಲ್ಗೆ ಹೋಗೋಣ ಬನ್ನಿ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಗಲ್ಲಿ ಗಲ್ಲಿಲಿ ಹೋದಂಗೆ ಆಗ್ತಾ ಇದೆ ಗುರುವೆ ಯಾಕೆ ಈ ಥರ ಮಾಡಿದ್ರು ಅಂದರೆ ಇದೆಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಎನಿಮಿ ನಮ್ಮನ್ನು ಅಟ್ಯಾಕ್ ಮಾಡಿದ್ರು ಸಡನ್ನಾಗಿ ಬರೋಕ್ಕಾಗಲ್ಲ ಅಂತ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು ರಾಣಿ ಮಹಲಲ್ಲಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಮಡಕೆಗಳು ಅಡುಗೆ ಮಾಡಲಿಕ್ಕೆ ಬಳಸ್ತಿದ್ದಂಥ ಉಪಕರಣಗಳನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ ಬೀಸೋ ಕಲ್ಲುಗಳು ಇನ್ನೂ ತುಂಬ ಏನೇನೋ ಮೆಟೀರಿಯಲ್ಗಳನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಗುರು ಮುಂದಿನ ಜನ್ರೇಷನಿಗೆ ತೋರಿಸ್ಲಿಕ್ಕೆ ಅಂತ ನೋಡಿ ಎಲ್ಲ ತಾಮ್ರ ಹಿತ್ತಾಳೆಯ ಪಾತ್ರೆಗಳನ್ನೇ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಿದ್ದು ನೀವಿವಾಗ ನೋಡ್ತಾ ಇದ್ರಲ್ಲ ಇದು ಬಂದು ರಾಣಿ ಇದ್ದಿದ್ದ ಇರ್ತಿದ್ದಂಥ ರೂಮ್ ಇದು ಇಲ್ಲಿ ರಾಣಿಗೆ ನೋಡಿ ಇದು ಈಗಿನ ಕಾಲದ ಫ್ಯಾನ್ ಆಗಿದೆ ಇಲ್ಲಿ ಇಟ್ಟಿರೋದು ಹಳೆಯ ಕಾಲದ ಫ್ಯಾನು ದೇವರು ಮುಂದೆ ಹೋಗ್ತಾ ಇನ್ನು ಏನೇನಿದೆ ನೋಡ್ಕೊಂಡು ಹೋಗೋಣ ಇಲ್ಲಿ ಒಂದು ಹಿತ್ತಾಳೆದೊಂದು ದೊಡ್ಡ ಕೊಳಗ ಇಟ್ಟಿದ್ದಾರೆ ನೋಡಿ ಇಲ್ಲೇ ಅಂತೆ ರಾಜರು ನೀರನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರಂತೆ ಹಿತ್ತಾಳೆ ನೀರಿಂದ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಈಗಿನ ಕಾಲದಲ್ಲಿ ಕಿಟ್ಟಿ ಪಾರ್ಟಿ ಅಂತ ಮಾಡ್ತಾರೆ ಗೊತ್ತಾಗರೂ ಅದೇ ಥರ ರಾಣಿ ಇದ್ದಿದ್ದ ಕಾಲದಲ್ಲೇ ಕಿಟ್ಟಿ ಪಾರ್ಟಿ ಮಾಡ್ತಿದ್ರಂತೆ ಇದೇ ಹಾಲಂತೆ ಎಲ್ಲ ಸಖಿಯರ ಜೊತೆ ಕುತ್ಕೊಂಡು ಅವರು ಇಲ್ಲಿ ಹರಟೆ ಹೊಡಿಲಿಕ್ಕೆ ಅಂತಲೇ ಒಂದು ಜಾಗ ಮಾಡ್ಕೊಂಡಿದ್ದಾರೆ ನೋಡಿ ಇದಾದ ನಂತರ ರಾಣಿ ಜೀನತ್ ಯಾವ ಥರ ಇದ್ದರು ಅಂತ ಒಂದು ಆರ್ಕಿಟೆಕ್ಚರ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅವ್ರ ಕಾಸ್ಟ್ಯೂಮ್ಸ್ ನೋಡಿ ಯಾವ ಥರ ಇದೆ ಇದೇ ಥರ ಕಾಸ್ಟ್ಯೂಮ್ಸಲ್ಲಿ ಅವರು ಇರ್ತಿದ್ರು ಅಂತ ಇಲ್ಲಿ ತೋರಿಸ್ಲಾಗಿದೆ ಇವೆಲ್ಲ ಇವರ ಕಾಸ್ಟ್ಯೂಮ್ಸ್ಗಳು ಗುರುವೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮಿಣಿ 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 ಮಿಂಚ್ತಾ ಇದೆ ಎಲ್ಲ ಗುರುವೆ ರಾಣಿ ಯಾವ್ಯಾವ ಥರ ಕಾಸ್ಟ್ಯೂಮ್ಸ್ ಆಗ್ತಾಯಿದ್ರು ಅಂತ ಆಗಿನ ಕಾಲದನ್ನೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಈ ಪ್ಲೇಸ್ ಬಂದ್ಬಿಟ್ಟು ರಾಣಿ ಮೇಕಪ್ ಆಗಲಿಕ್ಕೆ ಅಂತ ಇದ್ದಿದ್ದ ಮನೆ ಇದು ಅಲ್ಲಿ ನೋಡಿ ರಾಣಿಗೆ ತಲೆ ಬಾಚ್ತಾ ಇದ್ದಾರೆ ಒಬ್ಬರು ಮಿರರ್ ಹಿಡ್ಕೊಂಡು ಕುಂತಿದ್ದಾರೆ ಎಲ್ಲ ಇದು ಬಂದು ರಾಜವಂಶದ ಆಟಗುರುವೆ ಪಗಡೆ ಆಟ ಅಂತ ಕರೀತಾರೆ ಇದೇ ಪಗಡೆ ಆಟ ಆಡೋಕ್ಕೋಗಿ ಎಷ್ಟೋ ಇತಿಹಾಸವೇ ಸೃಷ್ಟಿಯಾಗೋಗ್ಬಿಟ್ಟಿದೆ ನೀವು ಇವಾಗ ನೋಡ್ತಾ ಇರೋದು ರಾಜರು ನಡೆಸ್ತಿದ್ದ ಕಾಯಿನ್ಗಳು ಮತ್ತು ಅವರ ನೋಟ್ಗಳನ್ನು ನೀವಲ್ಲಿ ನೋಡ್ಬೋದು ಪಗಡೆ ಆಟದವಂತೂ ತುಂಬ ಇದ್ದಾವೆ ಇವೆಲ್ಲ ನಮ್ಮ ಮಹಾರಾಣಾ ಪ್ರತಾಪ್ ಸಿಂಗ್ ಅವರು ಯೂಸ್ ಮಾಡಿದಂಥ ಆಯುಧಗಳು ಇದೀವಾಗ ನೋಡ್ತಾ ಇರೋದು ನೀವು ಬಾಣಂತಿಗೆ ಅಂತ ಮಾಡಿರೋ ರೂಮ್ ಇದು ಅವರಿಗೆ ಅಂತ ಸಪ್ರೇಟಾಗಿ ಒಂದು ರೂಮ್ ಇದೆ ಇದು ನೀವು ನೋಡ್ತಾ ಇರೋ ಸಾವಿರದ ಐನೂರ ಇದ್ದಿದ್ದು ಇದು ಸಾವಿರದ ಆರುನೂರನೇ ಇಸ್ವಿಯಲ್ಲಿ ಇದ್ದಿದ್ದು ಯಾವ್ಯಾವ ಥರ ಎನೌನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರ ರಾಜ್ಯನ ಅಂತ ಇದು ಸಾವಿರದ ಏಳ್ನೂರನೇ ಇದ್ದಿದ್ದು ಇದು ಸಾವಿರದ ಎಂಟುನೂರು ಮತ್ತು ಒಂಬೈನೂರನೇ ಇಸ್ವಿಯಲ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ನ ರೆಡಿ ಮಾಡಿರೋದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದು ಕಂಪ್ಲೀಟಾಗಿ ಫಿನಿಷ್ ಆಗಿದೆ ಅಂತ ಮಾಹಿತಿ ಇದೆ ಇನ್ನೂ ಇದೇ ಥರ ಮುಂದೆ ಹೋಗ್ತಾ ಹೋಗ್ತಾ ಆಗಿನ ಕಾಲದಲ್ಲಿ ಅಳಿದು ಉಳಿದ ಕೆಲವೊಂದು ಕೆತ್ತನೆಗಳು ವಿಗ್ರಹಗಳು ಎಲ್ಲವನ್ನು ಇಲ್ಲಿ ಮ್ಯೂಸಿಯಂ ಥರ ಮಾಡಿ ಬಂದಿರೋ ಟೂರಿಸ್ಟ್ಗಳಿಗೆ ಗೈಡ್ ಮಾಡಿಕೊಂಡು ಹೋಗ ಹೋಗೋಕ್ಕೆ ಅಂತ ಇಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇವೆಲ್ಲ ಹಳೆಯ ಕಾಲದ ಪಳವಳಿಕೆಗಳು ಉಳಿದಿರೋದು ಅವರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸಿಗೆ ಬಂದರೆ ನೋಡಿ ವೀಣೆ ಆಗಲಿ ತುಂಬ ವೆರೈಟಿ ವೆರೈಟಿ ಆಗಿರೋ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಎಲ್ಲವನ್ನು ಪ್ರಿಸರ್ವ್ ಮಾಡಿ ನೀಟಾಗಿ ಗ್ಲಾಸ್ ಫ್ರೇಮ್ ಹಾಕಿ ತುಂಬ ಚೆನ್ನಾಗಿಟ್ಟಿದ್ದಾರೆ ಇದು ಇನ್ನೂ ಪ್ರಿಸರ್ವ್ ಮಾಡಿಕೊಂಡು ಹಿಂದಿನ ಕಾಲದ್ದನ್ನು ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನೋಡಿ ಇವೆಲ್ಲ ಹಾರ್ಮೋನಿಯಂ ಪೆಟ್ಟಿಗೆ ಹುಡುಗರು ಹಳೆ ಕಾಲದ ಗ್ರಾಮ ಫೋನು ಯಾವ ಥರ ಇದೆ ಅಂತ ನಮಗಿವೆಲ್ಲ ನೋಡಲಿಕ್ಕೆ ಸಿಗಲ್ಲ ದೇವರು ನಮ್ಮ ಕಾಲಕ್ಕೆಲ್ಲ ಕೈಗೆ ಫೋನು ಅದು ಇದು ಬಂದ್ಬಿಟ್ಟಿದ್ದಾವೆ ಹಿಂದಿನ ಕಾಲದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನೀವು ನೋಡ್ತಾ ಇದ್ದೀರ ಎಲ್ಲವನ್ನು ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಅಂತ ಇದಿಷ್ಟು ನಾವು ಸಿಟಿ ಪ್ಯಾಲೇಸ್ ಒಳಗಡೆ ರೌಂಡ್ ಹಾಕ್ಕೊಂಡು ಹೊರಗಡೆ ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡಲಿಕ್ಕೆ ಅಂತ ಒಂದು ಮಂದಿರ ಇದೆ ಇಲ್ಲಿ ಬಂದು ರೆಸ್ಟ್ ಮಾಡಿ ಸುತ್ತ ಇವೆಲ್ಲ ಇವಾಗ ಮಾಡಿರೋ ರೂಮ್ಸ್ಗಳು ಗುರುವೇ ಇವಾಗ ಕರ್ಕೊಂಡು ಹೋಗ್ತೀನಿ ಅಮರ್ ಮಹಲ್ಗೆ ಇಲ್ಲಿ ರಾಜ ಇಡ್ತಿದ್ದ ಖಜಾನೆ ಆ ಪ್ಲೇಸ್ ಇದು ಇಲ್ಲಿ ನೋಡಿ ಎಂಟ್ರೆನ್ಸಲ್ಲೇ ನಮ್ಮ ಗಣನಾಯಕನ ಇಟ್ಟಿದ್ದಾರೆ ಇವಾಗ ಬಂದ್ಬಿಟ್ಟು ಎಲ್ಲ ರಾಜರುಗಳು ಏನೇನು ಯೂಸ್ ಮಾಡ್ತಿದ್ರು ಪ್ರತಿಯೊಂದು ಸಿಲ್ವರ್ ಆರ್ಟಿಕಲ್ನ ತೊಗೊಂಬಂದು ಈ ಪ್ಲೇಸಲ್ಲಿ ಇಟ್ಟು ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೀವು ಇವಾಗ ನೋಡ್ತಾ ಇರೋದು ಇದು ಹೋಮಕುಂಡ ಯಾವುದೇ ಥರ ಯಾಗ ಯಜ್ಞಗಳನ್ನು ಮಾಡಲಿಕ್ಕೆ ರಾಜವಂಶಸ್ಥರು ಯೂಸ್ ಮಾಡ್ತಿದ್ದ ಜಾಗ ಅವ್ರು ಕೂರ್ಲಿಕ್ಕೆ ಇರೋ ಚೇರ್ಗಳು ಸತ ಬೆಳ್ಳಿದಾಗಿರುತ್ತೆ ನೀವು ಹಂಗೆ ಒಳಗೆ ನೋಡ್ತಾ ಹೋಗ್ಬೋದು ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರೋದು ರಾಜರುಗಳು ಆಗಿನ ಕಾಲದಲ್ಲಿ ಓಡಾಡ್ತಿದ್ದ ಸಾರೋಟ್ಗಳು ಇದು ಪೂರ ಪ್ಯೂರ್ ಬೆಳ್ಳಿಯಿಂದ ಮಾಡಿ ಇಟ್ಟಿರೋದು ಇವೆಲ್ಲ ಅವರ ದೇವರ ಮನೆಯಲ್ಲಿ ಯೂಸ್ ಮಾಡ್ತಿದ್ದ ಚಿಕ್ಕ ಪುಟ್ಟ ಪಲ್ಲಕ್ಕಿಗಳು ಇವನು ತುಂಬನೇ ಒಂದು ಹತ್ತರಿಂದ ಹದಿನೈದು ಪಲ್ಲಕ್ಕಿಗಳನ್ನು ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇದೇ ಥರ ಮುಂದೆ ಹೋದರೆ ನೀವು ನೋಡಿ ಅವರ ಯೂಸ್ ಮಾಡ್ತಿದ್ದ ದೇವರಿಗೆ ಪೂಜೆ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದ ಐಟಮ್ಸ್ಗಳು ಏನೇನೋ ಬೆಳ್ಳಿ ಐಟಮ್ಸ್ಗಳನ್ನೆಲ್ಲ ತುಂಬ ಪ್ರಿಸರ್ವ್ ಮಾಡಿ ಅಲ್ಲಿ ಬರೋ ಟೂರಿಸ್ಟ್ಗಳಿಗೆಲ್ಲ ಕಾಣಲಿ ಅಂತ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ನೋಡಿ ಗುರುವೆ ಹಾಗೆ ರಾಜ್ ಆಗಿನ ರಾಜರುಗಳೇ ಹುಕ್ಕ ಹೊಡಿತಿದ್ದನ್ನು ಇಲ್ಲಿ ನಾವು ನೋಡ್ಬೋದು ಇನ್ನು ಮುಂದೆ ನೋಡ್ಕೊಂಡು ಹೋಗೋಣ ಏನೇನಿದ್ದಾವೆ ಅಂತ ಇವೆಲ್ಲ ನೋಡಿ ಪಾತ್ರೆಗಳು ತಂಬಿಗೆ ಇವು ಎಲ್ಲ ಆಗಿನ ಕಾಲದಲ್ಲಿ ರಾಜರೆಲ್ಲ ಗುರು ಯೂಸ್ ಮಾಡ್ತಿದ್ದು ಇಲ್ಲಿ ನೋಡಿ ಇಲ್ಲೊಂದು ಪಗಡೆ ಇದೆ ದೊಡ್ಡದು ಇದು ಸಿಕ್ಕಾಪಟ್ಟೆ ಬೆಳ್ಳಿ ಐಟಮ್ಸ್ಗಳನ್ನ ಪ್ರಿಸರ್ವ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ನೋಡಿರಿ ರಾಜರಿಗೆ ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿದ್ದ ಐಟಮ್ ಆವಾಗಿನ ಕಾಲದಲ್ಲೇ ಏರೋಪ್ಲೇನ್ನ ಬೆಳ್ಳಿಯ ಏರೋಪ್ಲೇನ್ನ ಮಾಡಿ ಇಲ್ಲಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇಲ್ಲೂ ನೋಡ್ಬೋದು ಎರಡು ಉಡುಗೊರೆಯಾಗಿ ಬಂದಿದ್ದಾವೆ ಆಮೇಲೆ ಇಲ್ಲಿ ಹಿಂದಿನ ಕಾಲದ ರಾಜರುಗಳು ಅವರ ಮಕ್ಕಳುಗಳು ಅವರ ಭಾವಚಿತ್ರಗಳನ್ನೆಲ್ಲ ಫ್ರೇಮ್ ಮಾಡಿಸಿ ನೀಟಾಗಿ ಎಲ್ಲರಿಗೂ ಮಾಹಿತಿ ಸಿಗಲಿ ಅಂತ ಎಲ್ಲ ವಿತ್ ನೇಮ್ ಹಾಕಿ ಪ್ರಿಸರ್ವ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಇದೇ ಥರ ನೀವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ರೆ ನಿಮಗೆ ಸಿಟಿ ಪ್ಯಾಲೇಸಿನ ಮೇಲಿಂದ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಗಳು ಸೆರೆಮನಿಗಳು ಅವನ್ನೆಲ್ಲ ಸೆಲೆಬ್ರೇಟ್ ಮಾಡಿಕೊಳ್ಳಿಕ್ಕೆ ಅಂತ ಇಲ್ಲಿ ಜಾಗ ಬಿಟ್ಟಿದ್ದಾರೆ ಇದಿಷ್ಟು ಉದಯ್ಪುರ್ನ ಸಿಟಿ ಪ್ಯಾಲೇಸ್ನ ಮಾಹಿತಿ ಗುರುವೆ ಇಷ್ಟೆಲ್ಲ ಹೇಳ್ತಾ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು